ಜ್ಯೋತಿ ಭಟ್ ಕಿಚನಿಗೆ ಸ್ವಾಗತ. ಇವತ್ತಿನ ಅಡುಗೆ ಸಿಹಿ ಕಬ್ಬಿನ ಹಾಗೂ ಕಡಲೆಯ ಒಂದು ಪದಾರ್ಥ. ಇದನ್ನು ಶುಗರ್ ಕೇನ್ ಆ್ಯಂಡ್ ಕಡಲ ಕರಿ ಎಂದು ಕರೆದಿದ್ದೇನೆ. ಇದು ಹಳೆತು ಮರೆತು ಹೋದ ಒಂದು ಅಡುಗೆ. ಇದಕ್ಕೆ ಕಡಲೆಯನ್ನು ನೀರಿನಲ್ಲಿ ಮುಳುಗಿಸಿಡಬೇಕು ಮತ್ತು ಕಬ್ಬನ್ನು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಟ್ಟುಕೊಳ್ಳಿ. ಮತ್ತು ಸಾಂಬಾರಿಗೆ ಬೇಕಾಗಿರುವಂತಹ ಎಲ್ಲ ಪದಾರ್ಥಗಳನ್ನು ತೆಗೆದಿಟ್ಟುಕೊಳ್ಳಿ. ಕೊತ್ತಂಬರಿ ಬೀಜ, ಮೆಂತೆ ಬೀಜ, ಜೀರಿಗೆ, ಕೆಂಪು ಮೆಣಸು ಹಾಗೂ ಚೂರು ಮೆಂತೆ ಕಾಳು ಇದನ್ನು ಹುರಿದಿಟ್ಟುಕೊಳ್ಳಿ. ಅದನ್ನು ತೆಂಗಿನಕಾಯಿ ಜೊತೆ ಹಾಕಿ ಚೆನ್ನಾಗಿ ರುಬ್ಬಿ ಕಡಲೆ ಮತ್ತು ಕಬ್ಬನ್ನು ಕುಕ್ಕರಿನಲ್ಲಿ ಒಂದು ವಿಸಿಲು ಕೂಗಿಸಿಕೊಳ್ಳಿ. ಅದಕ್ಕೆ ಉಪ್ಪು ಮತ್ತು ಚೂರು ಬೆಲ್ಲವನ್ನು ಹಾಕಿಕೊಳ್ಳಿ. ರುಬ್ಬುವಾಗ ಹುಣಸೆ ಹುಳಿಯನ್ನು ಹಾಕಿಕೊಳ್ಳಿ. ನೋಡಿ, ಇದು ಈಗ ಹುರಿದಿಟ್ಟ ಮಸಾಲೆಗಳು. ಇದನ್ನು ಮಿಕ್ಸಿಯಲ್ಲಿ ಸಣ್ಣಗೆ ನುಣ್ಣಗೆ ರುಬ್ಬಿಕೊಳ್ಳಿ. ಇಂಥ ರುಬ್ಬಿದ ಮಸಾಲೆಯನ್ನು ಬೇಯಿಸಿಟ್ಟ ಕಬ್ಬಿನ ತುಂಡು ಮತ್ತು ಕಡಲೆಗೆ ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಈಗ ಕಬ್ಬು ಮತ್ತು ಕಡಲೆಯ ಕರಿ ರೆಡಿ ಆಗ್ತಾ ಇದೆ. ಈಗ ಇದಕ್ಕೆ ಮೇಲಿನಿಂದ ಒಗ್ಗರಣೆ ಕೊಡಿ. ಒಗ್ಗರಣೆಗೆ ಸಾಸಿವೆ ಮತ್ತು ಮೆಣಸು ಸಾಕು, ಇದ್ದರೆ ಕರಿ ಲೀವ್ಸನ್ನು ಹಾಕಿಕೊಳ್ಳಿ. ಹೀಗೆ ಮಾಡಿದ ಕಬ್ಬು ಮತ್ತು ಕಡಲೆ ಕರಿ ನನ್ನ ಅಮ್ಮನ ಅಜ್ಜನ ಕಾಲದ್ದು. ಅವರಿಗೆ ಈ ಪದಾರ್ಥವೆಂದರೆ ಬಹಳ ಇಷ್ಟವಂತೆ. ಅದನ್ನು ನೆನಪಿಸಿ ಅಮ್ಮ ಇಲ್ಲಿ ಮಾಡಿ ತೋರಿಸಿದ್ದಾರೆ. ನೋಡಿ, ಅಭಿಪ್ರಾಯವನ್ನು ಹೇಳಿ, ನೀವು ಪ್ರಯತ್ನಿಸಿ. ಧನ್ಯವಾದಗಳು. ಜ್ಯೋತಿ ಭಟ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.